Hi friends, welcome to Shawn Baby Foods. 7 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಇವತ್ತು ಒಂದು ಹೆಲ್ತಿ ಆಗಿರುವಂತ ರೆಸಿಪಿನ ತಿಳಿಸ್ಕೊಡ್ತಾ ಇದೀನಿ. ಬಹಳ ಕಡಿಮೆ ಸಮಯದಲ್ಲಿ ಈಸಿಯಾಗಿ ರೆಸಿಪಿನ ಮಾಡ್ಕೊಳ್ಬಹುದು. ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಓಟ್ಸ್ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದೀನಿ. ಓಟ್ಸ್ಗೆ ಬದಲಾಗಿ ನೀವು ಅವಲಕ್ಕಿ ಬೇಕಿದ್ರು ಹಾಕ್ಕೊಳ್ಬಹುದು. ಹಾಗೆ ಇದ್ರ ಜೊತೆಗೆ ಒಂದು 5 ರಿಂದ 6 ಮಖಾನ ಹಾಕ್ಕೊಳ್ತಾ ಇದ್ದೀನಿ. ಮಖಾನ ಅಂದರೆ ಏನು ಅಂತ ಹೇಳಿ ಸುಮಾರು ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದಿಲ್ಲ ಅಂದರೆ ನೀವು ಹಾಗೆ ಬೇಕಿದ್ರೂ ಮಾಡ್ಕೊಳ್ಬೋದು. ಹಾಗೆ ಇದ್ರಿಗೆ ಬದಲಾಗಿ ನೀವು ಗೋಡಂಬಿ ಬಾದಾಮಿ ಬೇಕಿದ್ರೂ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಬೋದು. ನೋಡಿ, ಜಸ್ಟ್ 1 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಓಟ್ಸ್ ಕಲರ್ ಲೈಟಾಗಿ ಚೇಂಜ್ ಆಗಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಹಾಕಿಬಿಟ್ಟು ಫೈನಾಗಿ ಪೌಡರ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1/2 ಟೀಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನಷ್ಟು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕಿಬಿಟ್ಟು ಜಸ್ಟ್ 1 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಆಲ್ರೆಡಿ ಬ್ಲೆಂಡ್ ಮಾಡಿ ಇಟ್ಕೊಂಡಿರುವಂಥ ಓಟ್ಸ್ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು 2 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಒಂದು 5 ನಿಮಿಷ ಓಟ್ಸ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ಇದನ್ನು ಕೊಡೋ ಹಾಗಿದ್ರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಪಾಪುಗೆ ತಿನ್ನಿಸ್ಬೇಕು. ಹಾಗೆ ನೀವು ಫಸ್ಟ್ ಟೈಮ್ ಓಟ್ಸ್ ಪಾಪುಗೆ ಕೊಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ 1 ಅಥವಾ 2 ಟೀಸ್ಪೂನಿಂದ ಸ್ಟಾರ್ಟ್ ಮಾಡಿ ಮಗುಗೆ ಅಡ್ಜಸ್ಟ್ ಆದಮೇಲೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನಿಸ್ಬೋದು. ಹಾಗೆ ಸ್ಟಾರ್ಟಿಂಗ್ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲೇ ತಿನ್ನಿಸ್ಬೇಕು. ತೀರಾ ಗಟ್ಟಿಯಾಗಿ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಿಸ್ಬಾರ್ದು. ಹಾಗೆ ಇದಕ್ಕೆ 1 ಚಿಟಿಕೆಯಷ್ಟು ಜೀರಿಗೆ ಪುಡಿ, 1 ಚಿಟಿಕೆ ಕಾಳುಮೆಣಸಿನ ಪುಡಿ, 1 ಚಿಟಿಕೆ ಅರಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 5 ನಿಮಿಷ ಆದಮೇಲೆ ಓಟ್ಸ್ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಗ್ರೇಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ, 1/2 ಟೇಬಲ್ಸ್ಪೂನಷ್ಟು. ಪನ್ನೀರ್ ಯಾವಾಗಲೇ ಕೊಡೋ ಹಾಗಿದ್ರೂ ಫ್ರೆಶ್ ಆಗಿರುವಂಥ ಪನ್ನೀರ್ನ ಯೂಸ್ ಮಾಡಬೇಕು. ನೀವು ಮನೇಲೇ ಮಾಡಿರುವಂಥ ಪನ್ನೀರಾದರೆ ಇನ್ನೂ ಒಳ್ಳೆಯದು. ಈಗ ಮತ್ತೆ 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕಾದ್ರೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು. ಇದು ತಣ್ಣಗಾದ್ಮೇಲೆ ಇನ್ನೂ ಒಂಚೂರು ಗಟ್ಟಿಯಾಗುತ್ತೆ. ನೀವು ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಾ ಅಂದರೆ ಇನ್ನೂ ಸ್ವಲ್ಪ ಲಿಕ್ವಿಡಾಗೆ ಮಾಡ್ಕೊಳ್ಬೇಕು, ಇಷ್ಟು ಗಟ್ಟಿಯಾಗೆಲ್ಲ ಕೊಡಬಾರ್ದು. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಮನೇಲಿ ಟ್ರೈ ಮಾಡಿ ಪಾಪುಗೆ ತಿನ್ನಿಸಿ. ಹಾಗೆ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.